ತುಂಬಾ ಖಾತ್ರೆಯಿಂದ ಕಾಯ್ತಾ ಇದೀವಿ. ಜಗ್ಗೇಶ್ ಸರ್ ಇದೇ ತರ ಕೋಮಲ್ ಸರ್ ಇನ್ನೊಂದಲ್ಲಿ ಹಿಂಗಿಂಗ್ ಅಂತಾರೆ ಅನ್ಸುತ್ತೆ. ನೋಡಿ ಮಿಸ್ ಮಾಡ್ಲೇ ಬಾರ್ದು ಯಾರು, ನಾಲ್ಕನೇ ತಾರೀಕು ಬಂದು ಎಲ್ಲ ಹಿಂಗಿಂಗ್ ಮಾಡಿದ ನೋಡಿ. ಆಲ್ರೆಡಿ ಮುರಳಿ ಮಾಸ್ಟರ್ ಅವರು ಡೈರೆಕ್ಷನ್ ಮಾಡತಕ್ಕಂತ ಒಂದು ಸಿನಿಮಾ ಇದು ಸರ್. ಇವಾಗ ತಾನೇ ಒಂದು ಟ್ರೈಲರ್ ನೋಡಿದೆ, ಒಂದು ಮೇಕಿಂಗ್ ಹೇಗಿರ್ಬೇಕು ಆರ್ ಆರ್ ಮೂವಿಗೆ ಅದೇ ತರ ಸೂಪರ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗು, ಎಫೆಕ್ಟ್ಸ್ ಯಾವ ತರ ಜಿಗ್ ಜಿಗ್ ಅಂತ ಬರುತ್ತೆ ಅದೆಲ್ಲ ಸೂಪರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದೀವಿ, ಈಗ ಸಿನಿಮಾಗ ನಾವು ಕಾಯ್ತಾ ಇದೀವಿ. ನಮೋ ಭೂತಾತ್ಮ ಪಾರ್ಟ್ ಒನ್ ನೋಡಿದ್ವಿ ನಾವು, ಆ ಪಾರ್ಟ್ ಟೂಗೆ ತುಂಬಾ ಕಾತರದಿಂದ ಕಾಯ್ತಾ ಇದೀವಿ ಸರ್. ಅದರಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಇದೆ, ಅದರಲ್ಲಿ ಏನೋ ಒಂದು ಸಿಗುತ್ತೆ ಅನ್ನೋ ಒಂದು ನಾವು ಕಾಯ್ತಾ ಇದೀವಿ. ಅಲ್ಲಿ ಏನೋ ಒಂದು ಇದೆ ಥ್ರಿಲ್ಲಿಂಗು, ಅದಕ್ಕೆ ನಾನು ಇನ್ನೂ ಆಗಸ್ಟ್ 4ವರೆಗೆ ಕಾಯ್ತೀನಿ, ನಾನು ಕಾಯ್ತಾನೆ ಇರ್ತೀನಿ. ಇನ್ನೊಂದು ಏನಂದ್ರೆ ಫಸ್ಟಿಗಿಂತ ಇನ್ನೂ ಸೆಕೆಂಡಲ್ಲಿ ಇನ್ನೂ ಏನೋ ಒಂದು ಇದೆ, ಇನ್ನೂ ಏನೋ ಒಂದು ನೋಡ್ಬೋದು, ಗೊತ್ತಿಲ್ಲದಿರೋದು ನೋಡ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಈಗ ಟ್ರೈಲರ್ ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ರಿಲೀಸ್ ಆಗಲಿ. ಇನ್ನೂ ಶಿಫ್ಟ್ ಆಗಿ 1ನೇ ತಾರೀಕು ಆದರೂ ಓಕೆ, ನಾವು ಇನ್ನೂ ಕಾಯ್ತಾ ಇದ್ದೀವಿ. ಇನ್ನೂ ಒಂದು ಕ್ರೇಜ್ ಐತೆ ನಮಗೆ ಆ ಒಂದು ಮೂವಿ ನೋಡೋಕ್ಕೆ. ಫುಲ್ ಕಾಮಿಡಿ ಇದೆ, ನಾವು ಟ್ರೈಲರಲ್ಲೇ ಗೊತ್ತಾಗ್ತಾ ಇದೆ ಕಾಮಿಡಿ ಇದೆ ಅಂತ. ದೈ ದೇವುದ್ ಮೂವಿ, ಅದರಲ್ಲಿ ಗೋವಿಂದ್ ಸರ್ ಆಗಿರ್ಬೋದು ಮತ್ತು ನಮ್ಮ ಡೈರೆಕ್ಷನ್ ಮಾಡಿರೋ ಮುರಳಿ ಸರ್ ಚೆನ್ನಾಗೇ ಮಾಡಿದ್ದಾರೆ, ಸೂಪರ್ ಆಗಿದೆ ಅದು. ಕೋಮಲ್ ಸರ್ದು ಕನ್ನಡ ಇದು ಕನ್ನಡ ಸಿನಿಮಾ ಮತ್ತೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಎಲ್ಲ ನೋಡ್ಕೊಂಡು ಬಂದ್ವಿ. ನಾವಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ ಸರ್, ಫ್ಯಾಬುಲಸ್ ಆಗಿದೆ ಸರ್. ಮತ್ತೆ ಅದು ಲೊಕೇಶನ್ಸ್ ಅದೆಲ್ಲ ಮಸ್ತ್ ಆಗಿ ಹೋಗಿ ಶೂಟ್ ಮಾಡಿದ್ದಾರೆ. ಆ ಸಾಂಗ್ ಕೇಳ್ತಾ ಇದ್ರೆ ನಾವೇ ಇಯರ್ ಫೋನ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು, ಫುಲ್ ರೋಡ್ ಅಲ್ಲಿ ಪೀಸ್ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸರ್. ಇವಾಗ್ಲೇ ಆತರ ಆಗತ್ತೆ ಸಿನಿಮಾದಲ್ಲಿ, ಸಿನಿಮಾದಲ್ಲಿ ಸಿಳ್ಳೆ ಚಪ್ಪಾಳೆ ಇದ್ದಿದ್ದೆ ಸಿನಿಮಾ ಮೇಲೆ. ಕೋಮಲ್ ಸರ್ ಅಂತೂ ಕೋಮಲ್ ಸರ್ ಆಗಿರ್ಬೋದು ಮತ್ತೆ ನಮ್ ಜಗ್ಗೇಶ್ ಸರ್ ಆಗಿರ್ಬೋದು, ಅವ್ರ ಕಾಮಿಡಿ ಅದ್ ನೋಡೋದೇ ಬೇರೆ. ನಮ್ ಕನ್ನಡ ಇಂಡಸ್ಟ್ರಿಲಿ ಅವ್ರ ನಂಬರ್ ಒನ್ ಕಾಮಿಡಿ ಆರ್ಟಿಸ್ಟ್ ಅಂತ ಹೇಳಕ್ ಪಡ್ತೀನಿ. ಬಟ್ ಇದು ಆರ್ ಆರ್ ಮೂವಿ, ಈ ಸಿನಿಮಾಗಂತೂ ತುಂಬಾ ಎಕ್ಸೈಟೆಡ್. ಏನು ಯಾವ ತರ ಶೂಟ್ ಮಾಡಿದ್ದಾರೆ, ಯಾವ್ದಾವ್ದು ತರ ಸೀನ್ ಇದೆ ಎಲ್ಲ ಅದೆಲ್ಲ ನೋಡ್ಬೇಕು. ಥಿಯೇಟ್ರಿ ಆಗಸ್ಟ್ 4ವರೆಗೂ ನಾವು ವೇಟ್ ಮಾಡ್ತಿದ್ದೆ, ಏನಪ್ಪ ಎಷ್ಟು ಬೇಗ ಬಂದ್ಬಿಡತ್ತಲ್ಲ ಇವಾಗ ಅಂತ ವೇಟ್ ಮಾಡ್ತಾ ಇದ್ವಿ. ಆದಷ್ಟು ಎಷ್ಟು ಬೇಗ ಬರುತ್ತೋ ನಮ್ಗೆ ಹೇಳುದು. ಸಿನಿಮಾ ನೋಡ್ಬೇಕಂತ ತುಂಬಾ ಆಸೆ ಇದೆ ಸರ್, ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್. ಇಷ್ಟು ದಿನ ಬೇಜಾರಾಗಿದ್ದು ಸಾಕು, ಈ 4ನೇ ತಾರೀಕು ನಮ್ಮ ಭೂತಾತ್ಮ 2 ಅಂತ ಬರ್ತೈತೆ, ಬಂದು ಎಲ್ಲರ ನಗರಿ ಖುಷಿಯಾಗಿರ್ರಿ. ತುಂಬಾ ಒಂದು ನಗಿಸುವಂತ ಪಾತ್ರಗಳೇ ಇದೆ ಅದ್ರಲ್ಲಿ ಎಲ್ಲ. ಕಾಮಿಡಿ ಆಕ್ಟರ್ ಜಾಸ್ತಿ, ನಮ್ಮ ಹೀರೋ ಸರ್ ಕಾಮಿಡಿ ಆಕ್ಟರ್ ಕೋಮಲ್ ಸರ್. ಉಪ್ಪಿ ಸರ್ ಯಾವ ತರ ಆರ್ ಆಗಿ ಕಾಮಿಡಿ ಆಗಿ ಕಲ್ಪನಾ 2 ಹಂಗೆ ಮಾಡ್ಕೊಂಡ್ಬಂದ್ರು, ಅದೇ ತರ ಇದು ನಮೋ ಭೂತಾತ್ಮ 2 ಇದು ಒಂದು ಚೇಂಜಸ್ ತಂದಿದೆ ಸರ್. ಈಗ ಆಗಸ್ಟ್ 4 ಅಲ್ಲಿ ನಾವು ನೋಡಕ್ಕೆ ಈ ಜಗ್ಗೇಶ್ ಸರ್ ತುಂಬಾ ಖಾತ್ರಿಯಿಂದ ಕಾಯ್ತಾ ಇದೀವಿ. ಜಗ್ಗೇಶ್ ಸರ್ ಇದೇ ತರ ಕೋಮಲ್ ಸರ್ ಇನ್ನೊಂದಲ್ಲಿ ಹಿಂಗಿಂಗ್ ಅಂತಾರೆ ಅನ್ಸುತ್ತೆ. ಮಿಸ್ ಮಾಡ್ಲೇ ಬಾರ್ದು ಯಾರು, 4ನೇ ತಾರೀಕು ಬಂದು ಎಲ್ಲ ಹಿಂಗಿಂಗ್ ಮಾಡಿದ ನೋಡಿ. ಆಲ್ ದ ಬೆಸ್ಟ್ ನಮೋ ಭೂತಾತ್ಮ ಭೂತ್ ಮಟ್ಟಿ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಆ ಸಿನಿಮಾ 100 ಡೇಸ್ ಕಂಪ್ಲೀಟ್ ಆಗ್ಲಿ. ಆಲ್ ದ ಬೆಸ್ಟ್ ಸರ್.